ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ದಿನಾಂಕ 27/9/2019 ಪ್ರಚಲಿತ ಘಟನೆಗಳ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನೀವು ಕಮೆಂಟ್ ಮಾಡಿ, ನಿಮ್ಮ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಒಂದನೇ ಪ್ರಶ್ನೆ, ವಿಶ್ವ ಕಡಲ ದಿನ 2019 ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ, ವಿಶ್ವ ಕಡಲ ದಿನ 2019 ಸೆಪ್ಟೆಂಬರ್ 26 ಆಚರಿಸಲಾಗತ್ತೆ. ಪ್ರತಿ ವರ್ಷ ವಿಶ್ವ ಕಡಲ ದಿನವನ್ನು ಸೆಪ್ಟೆಂಬರ್ ಕೊನೆಯ ಗುರುವಾರ ಆಚರಿಸಲಾಗತ್ತೆ. ವಿಶ್ವದ ಆರ್ಥಿಕತೆಗೆ, ವಿಶೇಷವಾಗಿ ಶಿಪ್ಪಿಂಗ್ ಅಂದರೆ ಸಾಗಾಟದಲ್ಲಿ ಅಂತಾರಾಷ್ಟ್ರೀಯ ಕಡಲ ಉದ್ಯಮದ ಕೊಡುಗೆಯನ್ನು ಸ್ಮರಿಸಲಿಕ್ಕೆ ಈ ದಿನವನ್ನು ಆಚರಿಸಲಾಗತ್ತೆ. ಇನ್ನು 2019 ಥೀಮ್ ಅಂತಂದರೆ ಕಡಲ ಸಮುದಾಯದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸೋದು ಅಂತ. 2019 ಥೀಮು ಕಡಲ ಸಮುದಾಯದಲ್ಲಿ ಮಹಿಳೆಯರನ್ನು ಸಬಲಗೊಳಿಸೋದು ಅನ್ನೋದಾಗಿದೆ. ಇನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ಎಂಪವರಿಂಗ್ ವುಮೆನ್ ಇನ್ ಮರೈನ್ ಕಮ್ಯುನಿಟಿ ಅಂತ ಅರ್ಥ ಬರುತ್ತೆ. ಇನ್ನು ಈ ದಿನವನ್ನು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ, ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಆಯೋಜನೆ ಮಾಡುತ್ತೆ. ಎರಡನೇ ಪ್ರಶ್ನೆ, ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನ ಯಾವ ಸಂಸ್ಥೆಯ ಹೊಸ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ, ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇದರ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಬಲ್ಗೇರಿಯನ್ ಅರ್ಥಶಾಸ್ತ್ರಜ್ಞೆ ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಮುಂದಿನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಜಾರ್ಜಿವಾ ಅವರು 5 ವರ್ಷಗಳ ಅವಧಿಯನ್ನು ವ್ಯವಸ್ಥಾಪಕ ನಿರ್ದೇಶಕರಾಗಿ, ಇವರ ಅವಧಿ ಅಕ್ಟೋಬರ್ 1 ಅಂದರೆ ಇವರ ಅವಧಿ ಶುರುವಾಗಲಿದೆ. ಇನ್ನು IMF ಮುನ್ನಡೆಸ್ತಾ ಇರತಕ್ಕಂಥ ಉದಯೋನ್ಮುಖ ಮಾರುಕಟ್ಟೆಯಿಂದ ಮೊದಲ ನಾಯಕರು ಇವರಾಗಿರ್ತಾರೆ. ಇನ್ನು 66 ವರ್ಷದ ಅರ್ಥಶಾಸ್ತ್ರಜ್ಞೆ ಕ್ರಿಸ್ಟಲಿನಾ ಜಾರ್ಜಿವಾ ಇವರು ಲಗಾರ್ಡ್ ಅವರ ನಂತರ ಅಧಿಕಾರವನ್ನು ಸ್ವೀಕರಿಸಿದಂಥವರಾಗಿದ್ದಾರೆ. ಇನ್ನು ಲಗಾರ್ಡ್ ಅವರು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರ ಸ್ಥಾನವನ್ನು ಕ್ರಿಸ್ಟಲಿನಾ ಜಾರ್ಜಿವರವರು ತುಂಬಲಿದ್ದಾರೆ. ಇನ್ನು ಇದಕ್ಕೂ ಮೊದಲು ಜಾರ್ಜಿಯಾ ಇವರು 2017 ಜನವರಿಯಿಂದ ವಿಶ್ವ ಬ್ಯಾಂಕ್ನ CEO ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮತ್ತು ಫೆಬ್ರವರಿ 1, 2019 ಏಪ್ರಿಲ್ 8 ವಿಶ್ವ ಬ್ಯಾಂಕ್ ಸಮೂಹದ ಹಂಗಾಮಿ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ಇನ್ನು ಸ್ನೇಹಿತರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದೇ ಆದರೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ Washington DC ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದು ಜಾಗತಿಕ ವಿತ್ತೀಯ ಸಹಕಾರವನ್ನು ಹೆಚ್ಚಿಸಲು, ಆರ್ಥಿಕ ಸ್ಥಿರತೆಯನ್ನು ಭದ್ರಪಡಿಸಲು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸಲು, ಹೆಚ್ಚಿನ ಉದ್ಯೋಗ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಕೆಲಸ ಮಾಡತಕ್ಕಂಥ 189 ದೇಶಗಳನ್ನು ಒಳಗೊಂಡಿದೆ ಮತ್ತು ವಿಶ್ವ ಬ್ಯಾಂಕನ್ನು ನಿಯತಕಾಲಿಕವಾಗಿ ಅದರ ಸಂಪನ್ಮೂಲಗಳಿಗಾಗಿ ಅವಲಂಬಿಸಿ ವಿಶ್ವಾದ್ಯಂತ ಬಡತನವನ್ನು ಕಡಿಮೆ ಮಾಡತಕ್ಕಂಥ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿದೆ. ಮೂರನೇ ಪ್ರಶ್ನೆ, ಯಾವ ಭಾರತೀಯ ಕ್ರೀಡಾಪಟುವಿಗೆ ಇತ್ತೀಚೆಗೆ ದ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಫೆಡರೇಷನ್ IAAF ವೆಟರನ್ ಪಿನ್ ಪ್ರಶಸ್ತಿ ನೀಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 PT Usha ಆಗಿದ್ದಾರೆ. ಭಾರತದ ಮಾಜಿ ಕ್ರೀಡಾಪಟು ಮತ್ತು ಪಯೋಲಿ ಎಕ್ಸ್ಪ್ರೆಸ್ ಎಂದು ಕರೆಯಲ್ಪಡ್ತಕ್ಕಂಥ PT Usha ಅವರಿಗೆ ಇತ್ತೀಚೆಗೆ IAAF ವೆಟರನ್ ಪಿನ್ ಪ್ರಶಸ್ತಿ ನೀಡಲಾಗಿದೆ. PT Usha ತನ್ನ ಟ್ವಿಟರ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು PT Usha ಅವರಿಗೆ 1983 ಅರ್ಜುನ ಪ್ರಶಸ್ತಿ ಮತ್ತು 1985 ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥವರಾಗಿದ್ದಾರೆ. ಇನ್ನು ಸೆಪ್ಟೆಂಬರ್ 25 ದೋಹಾದಲ್ಲಿ ನಡೆದ IAAF ಮುಖ್ಯಸ್ಥ ಸೆಬಾಸ್ಟಿನ್ ಕೋ ಅವರು 52ನೇ IAAF ಕಾಂಗ್ರೆಸ್ ಸಂದರ್ಭದಲ್ಲಿ ಭಾರತೀಯ ಟ್ರ್ಯಾಕ್ ಮತ್ತು ಫೀಲ್ಡ್ ದಂತಕಥೆಯಾದಂಥ PT Usha ಅವರಿಗೆ IAAF ವೆಟರನ್ ಪಿನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 55 ವರ್ಷದ ಪಯೋಲಿ ಎಕ್ಸ್ಪ್ರೆಸ್ ಇವರನ್ನು ವಿಶ್ವ ಅಥ್ಲೆಟಿಕ್ ಆಡಳಿತ ಮಂಡಳಿ ಕ್ರೀಡೆಯ ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆಗೆ ಮತ್ತು ಉತ್ತಮ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಗೌರವವನ್ನು ಪಡೆದ ಏಷ್ಯಾದ 3 PT Usha ಅವರು ಒಬ್ಬರಾಗಿದ್ದಾರೆ. 4ನೇ ಪ್ರಶ್ನೆ, ದ ವರ್ಲ್ಡ್ ಫಾರ್ಮಸಿಸ್ಟ್ ಡೇ
ಏನ ಯಾವಾಗ ಆಚರಿಸಲಾಗುತ್ತೆ, ದ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅನ್ನ ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂತ ಉತ್ತರ ಸೆಪ್ಟೆಂಬರ್ 25ರಂದು. ವಿಶ್ವ ಔಷಧಿಗಾರರ ದಿನ ಅಂದ್ರೆ ಫಾರ್ಮಸಿಸ್ಟ್ಗಳ ದಿನಾಚರಣೆಯನ್ನ ವಾರ್ಷಿಕವಾಗಿ ಸೆಪ್ಟೆಂಬರ್ 25ರಂದು ಆಚರಿಸಲಾಗುತ್ತೆ. ಆರೋಗ್ಯವನ್ನ ಸುಧಾರಿಸುವಲ್ಲಿ ಫಾರ್ಮಸಿಸ್ಟ್ಗಳ ಪಾತ್ರದ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಇನ್ನು 2019ರ ಥೀಮ್ ಅಂತಂದ್ರೆ ಎಲ್ಲರಿಗೂ ಸುರಕ್ಷಿತ ಮತ್ತು ಪರಿಣಾಮಕಾರಿ ಔಷಧಿಗಳು ಅನ್ನೋದಾಗಿದೆ. ಇನ್ನು ಟರ್ಕಿಯ ಇಸ್ತಾಂಬುಲ್ ನಲ್ಲಿರ್ತಕ್ಕಂಥ FIP ಕೌನ್ಸಿಲ್ ಇಂಟರ್ನ್ಯಾಷನಲ್ ಫಾರ್ಮಸಿಸ್ಟ್ ಫೆಡರೇಷನ್ ಅಥವಾ ಫೆಡರೇಷನ್ ಇಂಟರ್ನ್ಯಾಷನಲ್ ಫಾರ್ಮಸಿಸ್ಟ್ 2019ರಿಂದ ಈ ದಿನವನ್ನ ಆಚರಿಸ್ಕೊಳ್ತಾ ಬರ್ತಾ ಇದೆ. ಇನ್ನು ಇದರ ಥೀಮ್ ನೋಡೋದಾದ್ರೆ ಸೇಫ್ ಅಂಡ್ ಎಫೆಕ್ಟಿವ್ ಮೆಡಿಸಿನ್ ಫಾರ್ ಆಲ್ ಅಂತ, ಕನ್ನಡದಲ್ಲಿ ಎಲ್ಲರಿಗೂ ಸುರಕ್ಷಿತ ಮತ್ತು ಪರಿಣಾಮಕಾರಿ ಔಷಧಿಗಳು ಅನ್ನೋದಾಗತ್ತೆ. ಐದನೇ ಪ್ರಶ್ನೆ, ದೆಹಲಿ ವಿಶ್ವವಿದ್ಯಾಲಯ ಮತ್ತು ಜುವಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಪ್ಪೆಯ ಹೊಸ ಜಾತಿಯನ್ನು ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಅರುಣಾಚಲ ಪ್ರದೇಶ. ರಾಷ್ಟ್ರೀಯ ಪ್ರಾಣಿಶಾಸ್ತ್ರ ಸಮೀಕ್ಷೆ ಮತ್ತು ದೆಹಲಿ ವಿಶ್ವವಿದ್ಯಾಲಯ ಸಂಶೋಧಕರ ತಂಡ ಅರುಣಾಚಲ ಪ್ರದೇಶದ ಹೊಸ ಜಾತಿಯ ಕಪ್ಪೆಯನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಇಯೋಸ್ ಅನ್ನೋ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಅವರು ಈ ಜಾತಿಯ ಕಪ್ಪೆಯನ್ನ ನಮಾದಫಾ ಹುಲಿ ಮೀಸಲು ಪ್ರದೇಶದಲ್ಲಿ ಕಂಡುಹಿಡಿದರು. ಈ ಕಪ್ಪೆಯನ್ನ ಕಿರಿದಾದ ಬಾಯಿಯ ಕಪ್ಪೆ ಅಂತಲೂ ಸಹ ಕರೀತಾರೆ, ಕಿರಿದಾದ ಬಾಯಿಯ ಕಪ್ಪೆ ಅಂತಲೂ ಕರೀತಾರೆ. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಕಂಡುಹಿಡಿದಕ್ಕಂಥ ಹೊಸ ಜಾತಿ ಕಪ್ಪೆ ಯಾವುದು? ಇಯೋಸ್ ಅನ್ನೋದಾಗಿದೆ. ಆರನೇ ಪ್ರಶ್ನೆ, ಸಮಾಜದಲ್ಲಿ ಬದಲಾವಣೆ ತಂದಿದ್ದಕ್ಕಾಗಿ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ನಿಂದ ಚೇಂಜ್ ಮೇಕರ್ ಪ್ರಶಸ್ತಿ ಯಾವ ಭಾರತೀಯರಿಗೆ ನೀಡಲಾಯಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3 ಪಾಯಲ್ ಜಂಗೀದ್. ಸಮಾಜದಲ್ಲಿ ಬದಲಾವಣೆ ತಂದಿದ್ದಕ್ಕಾಗಿ ರಾಜಸ್ಥಾನದ ಪಾಯಲ್ ಜಂಗೀದ್ ಅವರಿಗೆ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಚೇಂಜ್ ಮೇಕರ್ ಪ್ರಶಸ್ತಿ ನೀಡಲಿದೆ. ಪಾಯಲ್ ಜಂಗೀದ್ ಅವರು ರಾಜಸ್ಥಾನದಲ್ಲಿ ಬಾಲ್ಯ ವಿವಾಹಗಳನ್ನು ತಡೆಯಲು ಮಾಡಿದ ಪ್ರಯತ್ನದಿಂದಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಎರಡನೇ ಪ್ರಶ್ನೆ, ಪರಮಾಣು ಶಸ್ತ್ರಾಸ್ತ್ರಗಳ ಒಟ್ಟು ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಸೆಪ್ಟೆಂಬರ್ 26ರಂದು. ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ವಿಶ್ವಸಂಸ್ಥೆಯು ಮಾನ್ಯತೆ ಪಡೆದ ಅಂತಾರಾಷ್ಟ್ರೀಯ ದಿನವನ್ನು 2014ರಿಂದ ಸೆಪ್ಟೆಂಬರ್ 26ರಂದು ಆಚರಿಸಲಾಗ್ತಾ ಇದೆ. ಪರಮಾಣು ಶಸ್ತ್ರಾಸ್ತ್ರಗಳಿಂದ ಉಂಟಾಗ್ತಕ್ಕಂಥ ಬೆದರಿಕೆ ಅಂದ್ರೆ ಮಾನವೀಯತೆಗೆ ಉಂಟಾಗ್ತಕ್ಕಂಥ ಬೆದರಿಕೆ ಮತ್ತು ಅವುಗಳ ಸಂಪೂರ್ಣ ನಿರ್ಮೂಲನೆಯ ಅಗತ್ಯತೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಈ ದಿನದ ಉದ್ದೇಶ ಆಗಿದೆ. ಎಂಟನೇ ಪ್ರಶ್ನೆ, ಗರ್ಭಪಾತ ಅಭಾಷಣನ್ನ ಯಾವ ದೇಶವು ನ್ಯಾಯಸಮ್ಮತಗೊಳಿಸಲಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3 ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ರಾಜಧಾನಿಯಾದಂತ ನ್ಯೂ ಸೌತ್ ವೇಲ್ಸ್ ನಲ್ಲಿ ಕಾನೂನು ಬಾಹಿರವಾಗಿದ್ದ ಗರ್ಭಪಾತದ ನಿಯಮಗಳನ್ನ ಅಥವಾ ಕಾನೂನುಗಳನ್ನ ಸುಧಾರಿಸಲು ಮತ ಚಲಾಯಿಸಿದ ನಂತರ ಆಸ್ಟ್ರೇಲಿಯಾ ಗರ್ಭಪಾತವನ್ನ ನ್ಯಾಯಸಮ್ಮತಗೊಳಿಸಲು ತೀರ್ಮಾನ ಮಾಡಿದೆ. ಇನ್ನು ಮಹಿಳೆ ಗರ್ಭಧಾರಣೆ 22 ವಾರದ ಒಳಗೆ ಅಥವಾ ನಂತರನೂ ಕೂಡ ಇಬ್ರು ಡಾಕ್ಟರ್ಗಳು ಒಪ್ಪಿದ್ರೆ ಗರ್ಭಪಾತವನ್ನ ಅನುಮೋದಿಸಬಹುದು ಅಥವಾ ಗರ್ಭಪಾತಕ್ಕೆ ಅವಕಾಶವನ್ನ ನೀಡತಕ್ಕಂತ ಒಂದು ಕಾನೂನು ಇದಾಗಿದೆ. ಒಂಬತ್ತನೇ ಪ್ರಶ್ನೆ, ನೀರು ಹಂಚಿಕೆ ಸಮಸ್ಯೆಗಳನ್ನ ಪರಿಹರಿಸಲು ಯಾವ ಎರಡು ರಾಜ್ಯಗಳು ಸಮಿತಿಯನ್ನ ರಚಿಸಲು ಇತ್ತೀಚೆಗೆ ತೀರ್ಮಾನ ಮಾಡಿವೆ? ಇದಕ್ಕೆ ಸರಿಯಾದಂತ ಉತ್ತರ ತಮಿಳುನಾಡು ಮತ್ತು ಕೇರಳ. ದಕ್ಷಿಣದ ಎರಡು ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳ ನೀರು ಹಂಚಿಕೆ ಸಮಸ್ಯೆಗಳನ್ನ ಪರಿಹರಿಸಲು ಸಮಿತಿ ರಚಿಸಲು ನಿರ್ಧರಿಸಿದ್ದೇವೆ. ಈ ಎರಡೂ ರಾಜ್ಯಗಳ ನಡುವಿನ ವ್ಯತ್ಯಾಸವನ್ನ ವಿಂಗಡಿಸಲು ಪ್ರತಿ ಕಡೆಯಿಂದ 5 ಸದಸ್ಯರನ್ನು ಒಳಗೊಂಡ ಅಂತಾರಾಜ್ಯ ಸಮಿತಿಯನ್ನ ರಚಿಸಲಾಗತ್ತೆ. ಹತ್ತನೇ ಪ್ರಶ್ನೆ, ಶ್ರೀಮತಿ ಇಂಡಿಯಾ ಪ್ರೈಡ್ ಆಫ್ ದಿ ನೇಷನ್, ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ದಿ ನೇಷನ್, MIPON 2019 ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಪೂಜಾ ದೇಸಾಯಿ ಅನ್ನೋರಾಗಿದ್ದಾರೆ. ಗುಜರಾತ್ನ ವಡೋದರ ಮೂಲದ ಗೃಹಿಣಿ ಆದಂತ ಪೂಜಾ ದೇಸಾಯಿ ಅವರು ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ದಿ ನೇಷನ್ 2019 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇನ್ನು ಇವರು ದೇಶಾದ್ಯಂತ 4,500 ಜನ ಭಾಗವಹಿಸಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಗೆದ್ದಂತವರಾಗಿದ್ದಾರೆ. ಈ ಪ್ರಶಸ್ತಿಯನ್ನ ಗೆದ್ದ ಪೂಜಾ ವಡೋದರಾದ ಏಕೈಕ ಮತ್ತು ಗುಜರಾತ್ನ ಮೊದಲ ಸ್ಪರ್ಧಿಯಾಗಿದ್ದಾರೆ. ಇನ್ನು ಶ್ರೀಮತಿ ಇಂಡಿಯಾ ಪ್ರೈಡ್ ಆಫ್ ದಿ ನೇಷನ್ ಇದು ವಿವಾಹಿತ ಮಹಿಳೆಯರಿಗೆ ಸೌಂದರ್ಯ ಸ್ಪರ್ಧೆ ಇದಾಗಿದ್ದು ಇದು ಹೆಂಡತಿ ಮಗಳು ಮತ್ತು ತಾಯಿಯ ಸಾಧನೆಗಳನ್ನ ಆಚರಿಸಿ ಅವರ ಸಾಧನೆಗಳನ್ನ ಮೆಚ್ಚತಕ್ಕಂಥ ಒಂದು ಸ್ಪರ್ಧೆಯಾಗಿದೆ. ಇದು ವಿವಾಹಿತ ಭಾರತೀಯ ಮಹಿಳೆಯರಿಗೆ ಅವರ ನೈಜ ಸೌಂದರ್ಯ ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ಪ್ರದರ್ಶಿಸಲಿಕ್ಕೆ ಅವಕಾಶವನ್ನು ನೀಡತಕ್ಕಂಥ ಒಂದು ವೇದಿಕೆ ಆಗಿದೆ. 11ನೇ ಪ್ರಶ್ನೆ, ಮೊದಲ ಬಾರಿಗೆ ಭಾರತ ಕ್ಯಾರಿಕಾಮ್ ನಾಯಕರ ಶೃಂಗಸಭೆ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದಂತ ಉತ್ತರ, ಮೊದಲ ಬಾರಿಗೆ ಭಾರತ ಮತ್ತು ಕ್ಯಾರಿಕಾಮ್ ನಾಯಕರ ಶೃಂಗಸಭೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಿತು.
ಸೆಪ್ಟೆಂಬರ್ 25ರಂದು ಈ ಒಂದು ಕಾರ್ಯಕ್ರಮ ನಡೆಯಿತು. ಈ ಶೃಂಗಸಭೆಯಲ್ಲಿ ಕೆರೆಬಿಯನ್ ರಾಷ್ಟ್ರಗಳ ಗುಂಪಿನಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆಗಳಿಗಾಗಿ 14 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ಅನುದಾನವನ್ನು ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು. ಅದೇ ರೀತಿ ಕ್ಯಾರಿಕೋಮ್ನಲ್ಲಿ ಸೌರ ನವೀಕರಿಸಬಹುದಾದ ಇಂಧನ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಯೋಜನೆಗಳಿಗಾಗಿ ಮತ್ತೊಂದು $150 ಮಿಲಿಯನ್ ಡಾಲರ್ಗಳ ಸಾಲವನ್ನು ಘೋಷಿಸಲಾಯಿತು. ಇನ್ನು ಈ ಕ್ಯಾರಿಕೋಮ್ ಅಂತಂದ್ರೆ ಇದು ಕೆರೆಬಿಯನ್ ಸಮುದಾಯ ಅನ್ನೋ ಅರ್ಥ ಬರುತ್ತೆ. ಕೆರೆಬಿಯನ್ ಸಮುದಾಯ ಅಂತ ಅವರ ಆರ್ಥಿಕ ಬೆಳವಣಿಗೆ ಮತ್ತು ವ್ಯಾಪಾರವನ್ನು ಉತ್ತೇಜಿಸಲು 1973ರಲ್ಲಿ ರಚಿಸಲಾದ 15 ಸದಸ್ಯ ರಾಷ್ಟ್ರಗಳ ಮತ್ತು 5 ಸಹಾಯಕ ಸದಸ್ಯರ ಸಂಘಟನೆ ಇದಾಗಿದೆ ಕ್ಯಾರಿಕೋಮ್ ಅನ್ನೋದು. 12ನೇ ಪ್ರಶ್ನೆ, IBSF ವಿಶ್ವ ತಂಡ ಸ್ನೂಕರ್ ಚಾಂಪಿಯನ್ಶಿಪ್ 2019ರಲ್ಲಿ ಯಾವ ಜೋಡಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿತು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಪಂಕಜ್ ಅಡ್ವಾಣಿ ಮತ್ತು ಆದಿತ್ಯ ಮೆಹ್ತಾ ಅನ್ನೋರಾಗಿದ್ದಾರೆ. ಮಯನ್ಮಾರ್ನಲ್ಲಿ ನಡೆದ IBSF ವಿಶ್ವ ತಂಡ ಸ್ನೂಕರ್ ಚಾಂಪಿಯನ್ಶಿಪ್ 2019ರಲ್ಲಿ ಭಾರತದ ಜೋಡಿಯಾದ ಪಂಕಜ್ ಅಡ್ವಾಣಿ ಮತ್ತು ಆದಿತ್ಯ ಮೆಹ್ತಾ 5-2 ಗೋಲುಗಳಿಂದ ಥೈಲ್ಯಾಂಡ್ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇನ್ನು ಈ ಗೆಲುವಿನೊಂದಿಗೆ ಪಂಕಜ್ ಅಡ್ವಾಣಿ ಒಟ್ಟು 23 ವಿಶ್ವ ಟೈಟಲ್ ಪ್ರಶಸ್ತಿಯನ್ನ ಪಡೆದಾದರೆ ಇನ್ನು ಆದಿತ್ಯ ಅವರಿಗೆ ಇದು ಮೊದಲ ವಿಶ್ವ ಪ್ರಶಸ್ತಿ ಆಗಿದೆ. 13ನೇ ಪ್ರಶ್ನೆ, ಹೂರೂನ್ ಇಂಡಿಯಾ ಶ್ರೀಮಂತ ಪಟ್ಟಿಯಲ್ಲಿ 2019ರಲ್ಲಿ ಅಗ್ರಸ್ಥಾನ ಪಡೆದವರು ಯಾರು ಭಾರತದಲ್ಲಿ? ಇದಕ್ಕೆ ಸರಿಯಾದಂತಹ ಉತ್ತರ ಮುಕೇಶ್ ಅಂಬಾನಿ ಆಗಿದ್ದಾರೆ. IIFL ವೆಲ್ತ್ ಹೂರೂನ್ ಇಂಡಿಯಾ ರಿಚ್ ಲಿಸ್ಟ್ 2019ರ ಪ್ರಕಾರ ಒಟ್ಟು ನಿವ್ವಳ ಮೌಲ್ಯ 3.8 ಲಕ್ಷ ಕೋಟಿ ರೂಗಳೊಂದಿಗೆ ಮುಕೇಶ್ ಅಂಬಾನಿ ಮತ್ತೊಮ್ಮೆ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು ರಿಲಯನ್ಸ್ ಇಂಡಸ್ಟ್ರಿ ಮುಖ್ಯಸ್ಥರು ಸತತವಾಗಿ 8ನೇ ವರ್ಷವು ಅಗ್ರಸ್ಥಾನದಲ್ಲಿದ್ದಾರೆ ಮತ್ತು ಜಾಗತಿಕವಾಗಿ ಅವರು 8ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಇನ್ನು ಹೂರೂನ್ ವರದಿಯ ಪ್ರಕಾರ ಭಾರತದ 25 ಶ್ರೀಮಂತ ಹೆಸರುಗಳ ಅತ್ಯಂತ ಹೆಚ್ಚು ಸಂಪತ್ತನ್ನು ಹೊಂದಿದ್ದವರಾಗಿದ್ದಾರೆ. ಇದು ಭಾರತದ GDPಯ 1/10 ಭಾಗಕ್ಕೆ ಸಮನಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಭಾರತದ ಟಾಪ್ 10 ಶ್ರೀಮಂತರು ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಮುಕೇಶ್ ಅಂಬಾನಿ, 2ನೇ ಸ್ಥಾನದಲ್ಲಿ ಲಂಡನ್ ಮೂಲದ SP ಹಿಂದೂಜಾ ಮತ್ತು ಕುಟುಂಬ, 3ನೇ ಸ್ಥಾನದಲ್ಲಿ ವಿಪ್ರೋ ಸಂಸ್ಥಾಪಕರಾದಂತಹ ಅಜಿಂ ಪ್ರೇಮ್ಜಿ, ಇನ್ನು ನೆಕ್ಸ್ಟ್ ಸೈರಸ್ ಪುನಾವಲ್ಲಾ, ನೆಕ್ಸ್ಟ್ ಲಕ್ಷ್ಮೀ ಮಿತ್ತಲ್, ಉದಯ್ ಕೋಟಕ್, ಗೌತಮ್ ಅದಾನಿ, ನೆಕ್ಸ್ಟ್ ದಿಲೀಪ್ ಸಾಂಗ್ವಿ ಮತ್ತು ಕೊನೆಯದಾಗಿ ಸೈರಸ್ ಪಲ್ಲೋಜಿ ಮಿಸ್ತ್ರಿ ಮತ್ತು ಶಪೂರ್ ಪಲ್ಲೋಜಿ ಮಿಸ್ತ್ರಿ ಅವರು ಆಗಿದ್ದಾರೆ. 14ನೇ ಪ್ರಶ್ನೆ, 25ನೇ ಹಿರಿಯ ಮಹಿಳಾ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಮಣಿಪುರ. ಅರುಣಾಚಲ ಪ್ರದೇಶದ ಪಾಸಿಘಾಟ್ನಲ್ಲಿ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 24ರವರೆಗೂ ನಡೆದಂತಹ 25ನೇ ಹಿರಿಯ ಮಹಿಳಾ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದಾಗಿತ್ತು. ಇದರ ಫೈನಲ್ ಪಂದ್ಯದಲ್ಲಿ ಸೆಪ್ಟೆಂಬರ್ 24ರಂದು ಮಣಿಪುರ ತಂಡವು ರೈಲ್ವೆ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಪಡ್ಕೊಳ್ತು. ಇನ್ನು ಅರುಣಾಚಲ ಪ್ರದೇಶದ ಪಾಸಿಘಾಟ್ನಲ್ಲಿ ಇದೇ ಮೊದಲ ಬಾರಿಗೆ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಇದು ಮಣಿಪುರದ 20ನೇ ಪ್ರಶಸ್ತಿ ಆಗಿದೆ. 15ನೇ ಪ್ರಶ್ನೆ, 2019ರಲ್ಲಿ 5ನೇ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ IISF ಅನ್ನ ಯಾವ ನಗರ ಆಯೋಜಿಸ್ತಾ ಇದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಕಲ್ಕತ್ತಾ ಆಗಿದೆ. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ IISF 5ನೇ ಆವೃತ್ತಿಯನ್ನು ಕಲ್ಕತ್ತಾದಲ್ಲಿ ನಡೆಯಲಿದೆ. IISF ಭಾರತದ ಸಾಧನೆಗಳನ್ನು ಆಚರಿಸತಕ್ಕಂಥ ಅಂದರೆ ವಿಜ್ಞಾನದ ಸಾಧನೆಗಳನ್ನು ಆಚರಿಸತಕ್ಕಂಥ ಹಬ್ಬವಾಗಿದೆ. ಇದನ್ನು ದಿನಾಂಕ November 5ರಿಂದ 8ರವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಈ ಕಾರ್ಯಕ್ರಮದ ಈವೆಂಟ್ ನ ಥೀಮ್ ನೋಡೋದಾದ್ರೆ ಸಂಶೋಧನೆ ನಾವೀನ್ಯತೆ ಮತ್ತು ವಿಜ್ಞಾನ ಸಬಲೀಕರಣ ರಾಷ್ಟ್ರ ಅಂತೇಳಿ ಈ ಪಾಯಿಂಟ್ಸ್ ಅನ್ನ ರೈಸನ್ ಅಂತ ಕರೀತಾರೆ. ರೈಸನ್ ಅಂದ್ರೆ ಮೊದಲನೇದು ರಿಸರ್ಚ್, 2ನೇದು ಇನ್ನೋವೇಷನ್ ಅಂಡ್ ಸೈನ್ಸ್ ಎಂಪವರಿಂಗ್ ದ ನೇಷನ್ ಅನ್ನೋದಾಗತ್ತೆ. ಇನ್ನು ಈ ಕಾರ್ಯಕ್ರಮದ ಪ್ರಾಯೋಜಕ ಸಂಸ್ಥೆಗಳನ್ನ ನೋಡೋದಾದ್ರೆ ಜೈವಿಕ ತಂತ್ರಜ್ಞಾನ ಇಲಾಖೆ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ಭೂವಿಜ್ಞಾನ ಸಚಿವಾಲಯಗಳು ಆಗಿದ್ದವು. 16ನೇ ಪ್ರಶ್ನೆ, ಟಿಬಿ ಹಾರೇಗ ದೇಶ್ ಜೀತೇಗ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದ್ರೆ ಟಿಬಿ ಸೋಲುವುದು ಮತ್ತು ದೇಶ ಗೆಲ್ಲುವುದು ಅನ್ನೋ ಅಭಿಯಾನ, ಕ್ಷಯರೋಗ, ಟಿಬಿ ಅಂದ್ರೆ ಕ್ಷಯರೋಗ ಅಂತೇಳಿ. ಇನ್ನು ಇದರ ಹೇಳಿಕೆಗಳನ್ನು ನೋಡೋದಾದ್ರೆ ಇದು 2022ರ ವೇಳೆಗೆ ದೇಶಾದ್ಯಂತ ಟಿಬಿ ಆರೈಕೆ ಸೇವೆಗಳ ವ್ಯಾಪ್ತಿಯನ್ನು ಸುಧಾರಿಸಲು ಮತ್ತು ವಿಸ್ತರಿಸಲು ಉದ್ದೇಶಿಸಿದೆ. ಇದು ತಡೆಗಟ್ಟುವ ಮತ್ತು ಟಿಬಿ ಕಾಯಿಲೆಯನ್ನು ತಡೆಗಟ್ಟಲು ಉತ್ತೇಜಿಸುವ ವಿಧಾನಗಳನ್ನು ಒಳಗೊಂಡಿದೆ ಮತ್ತು ಪರಿವರ್ತಕ ಮಧ್ಯಸ್ಥಿಕೆಗಳನ್ನು ಪ್ರಸ್ತಾಪಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ? ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇತ್ತೀಚೆಗೆ ರಾಷ್ಟ್ರೀಯ ಟಿಬಿ ಹರಡುವಿಕೆಯ ಸಮೀಕ್ಷೆಯೊಂದಿಗೆ ಹೊಸ ಟಿಬಿ ಹಾರೇಗ ದೇಶ್ ಜೀತೆಗ ಅನ್ನೋ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಈ ಹೊಸ ಅಭಿಯಾನ 2022ರ ವೇಳೆಗೆ ದೇಶಾದ್ಯಂತ ಟಿಬಿ ಹಾರೈಕೆ ಸೇವೆಗಳ ವ್ಯಾಪ್ತಿಯನ್ನು ಸುಧಾರಿಸಲು ಮತ್ತು ವಿಸ್ತರಿಸಲು ಉದ್ದೇಶಿಸಿದ್ದೇವೆ. ಇದು ತಡೆಗಟ್ಟುವ ಮತ್ತು
ಟಿಬಿ ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ಉತ್ತೇಜಿಸತಕ್ಕಂತ ವಿಧಾನವನ್ನ ಇದು ಒಳಗೊಂಡಿದೆ ಮತ್ತು ಖಾಸಗಿ ವಲಯದ ಆರೋಗ್ಯ ರಕ್ಷಣಾ ನಿಡುಗರೊಂದಿಗೆ ಸಂಭಾಷಣೆ ಅಂದ್ರೆ ಮಾತುಕತೆ ಮತ್ತು ಅಂತರ್ಮಂತ್ರಿ ಪಾಲುದಾರಿಕೆ ಸಾಂಸ್ಥಿಕ ವಲಯದ ಸಂಭಾಷಣೆ ಮತ್ತು ಸುಪ್ತ ಟಿಬಿ ಸೋಂಕು ನಿರ್ವಹಣೆ ಮತ್ತು ಸಮುದಾಯದ ಸಂಭಾಷಣೆಯಂತಹ ಪರಿವರ್ತಕ ಮಧ್ಯಸ್ಥಿಕೆಗಳನ್ನು ಇದು ಪ್ರಸ್ತಾಪಿಸುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ ಅಲ್ಲಿ ಒಂದು ಮತ್ತು ಎರಡು ಎರಡು ಸರಿಯಾಗಿರೋದ್ರಿಂದ ಇಲ್ಲಿ ನಾವು ಸಿ ಅನ್ನ ತಗೋಬಹುದು, ಒಂದು ಮತ್ತು ಎರಡು ಆಗಿದವು. 17ನೇ ಪ್ರಶ್ನೆ, ಸಿಂಗಾಪುರ್ ಇಂಡಿಯಾ ಹ್ಯಾಕಥಾನ್ ನ ಎರಡನೇ ಆವೃತ್ತಿಯನ್ನ ಯಾವ ಕಾಲೇಜು ಆಯೋಜನೆ ಮಾಡ್ತಾ ಇದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು, ಐಐಟಿ ಮದ್ರಾಸ್ ಆಗಿದೆ. ಸಿಂಗಾಪುರ್ ಇಂಡಿಯಾ ಹ್ಯಾಕಥಾನ್ ಎರಡನೇ ಆವೃತ್ತಿಯನ್ನ ಸೆಪ್ಟೆಂಬರ್ 28 ಮತ್ತು 29ರಂದು ಚೆನ್ನೈನ ಐಐಟಿ ಮದ್ರಾಸ್ ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇನ್ನು ಹ್ಯಾಕಥಾನ್ ನಲ್ಲಿ ಭಾರತ ಮತ್ತು ಸಿಂಗಾಪುರದ ಎರಡು ದೇಶಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಅವರ ಸಹಯೋಗದೊಂದಿಗೆ ಸಾಮಾಜಿಕ ಸಮಸ್ಯೆಗಳಿಗೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸತಕ್ಕಂಥ ಕೆಲಸವನ್ನು ಮಾಡಲಾಗತ್ತೆ. 18ನೇ ಪ್ರಶ್ನೆ, ದ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಪ್ರಕಾರ ಕರೆಂಟ್ ಇಯರ್ 2019ರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ 6% ಆಗಿದೆ. ಯುನೈಟೆಡ್ ನೇಷನ್ ಆಫ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಭಾರತದ ಜಿ ಡಿ ಪಿ ಬೆಳವಣಿಗೆ ದರವನ್ನು ಕ್ಯಾಲೆಂಡರ್ ವರ್ಷದಲ್ಲಿ ಅಂದರೆ ಕರೆಂಟ್ ಇಯರ್ 2019ರಲ್ಲಿ 6% ಅಂತೇಳಿ ಅದು ಊಹೆಯನ್ನು ಮಾಡಿದೆ. ಇನ್ನು ಯುನೈಟೆಡ್ ನೇಷನ್ ಆಫ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಪ್ರಕಾರ ಕರೆಂಟ್ ಇಯರ್ ಅಂದರೆ 2018ರಲ್ಲಿ ಭಾರತದ ಆರ್ಥಿಕತೆ 7.4% ಅಂತ ಅದು ಹೇಳಿತ್ತು. ಇಂದಿನ ರಸಪ್ರಶ್ನೆ, ಮೊದಲನೇ ಪ್ರಶ್ನೆ, ಜಾಗತಿಕವಾಗಿ 8ನೇ ಶ್ರೀಮಂತ ವ್ಯಕ್ತಿ ಯಾರು? ಇನ್ನು ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಪ್ರಧಾನ ಕಚೇರಿ ಎಲ್ಲಿ ಹೊಂದಿದೆ? ಸ್ನೇಹಿತರೆ, ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.